ಕೂಡ ಪ್ರಾಯೋಜಕರು ಸಿಂಡಿಕೇಟ್ ಬ್ಯಾಂಕ್. ಕೃಷ್ಣಂ ವಂದೇ ಜಗದ್ಗುರು. ವಿಶ್ವಮಾನ್ಯ ವಿಶ್ವೇಶ ಪೇಜಾವರ ಶ್ರೀಗಳ ಯಶೋಗಾಥೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಮಾತಿಗೆ ಅನ್ವರ್ಥವಾಗಿ ವಿಶ್ವೇಶತೀರ್ಥ ಸ್ವಾಮೀಜಿಯವರು ಕೈ ಆಡಿಸಿದ ಕ್ಷೇತ್ರವಿಲ್ಲ. ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಹಿತ್ಯಕವಾಗಿ, ಧಾರ್ಮಿಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತನ್ನದೇ ಆದ ಛಾಪನ್ನು ಮೂಡಿಸಿದ ಕೀರ್ತಿ ನಮ್ಮ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯವರದು. ಇಂದಿನ ನಮ್ಮ ಈ ಸಂಚಿಕೆಯಲ್ಲಿ ವಿಶ್ವೇಶತೀರ್ಥ ಸ್ವಾಮೀಜಿಯವರ ಈ ಸಾಮಾಜಿಕ ಕರ್ತವ್ಯಗಳ ಬಗ್ಗೆ ಒಂದು ಸಣ್ಣ ನೋಟವನ್ನು ಬೀರೋಣ. ಪೃಥ್ವೀಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾಹ ವೈಷ್ಣವಾಹ ವಿಷ್ಣು ಹೃದಯ ತಾನ್ನಮಸ್ತೆ ಗುರುನ್ ಮಮ ಶ್ರೀ ಗುರುಭ್ಯೋ ನಮಃ. ಇದೇ ಬರುವ ಜನವರಿ 18ನೇ ತಾರೀಕು ಉಡುಪಿಯಲ್ಲಿ 2 ವರ್ಷಕ್ಕೊಮ್ಮೆ ಬರತಕ್ಕಂತಹ ಅಭೂತಪೂರ್ವವಾಗಿರತಕ್ಕಂತಹ ಪರ್ಯಾಯ ಮಹೋತ್ಸವದ ಒಂದು ವೈಭವ, ಅದನ್ನೆಲ್ಲ ನಾವು ನಾಡ ಹಬ್ಬವನ್ನಾಗಿ ಆಚರಿಸ್ತಾ ಇದ್ದೇವೆ. ಊರ ಪರವೂರ ದೇಶ ವಿದೇಶಗಳಿಂದ ಬರತಕ್ಕಂತಹ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಹೇಗೆ ವರ್ಷಕ್ಕೊಮ್ಮೆ ನಡೀತಕ್ಕಂತಹ ದಸರಾ ಮಹೋತ್ಸವ ಮೈಸೂರಿನಲ್ಲಿ ವಿಜೃಂಭಣೆಯಲ್ಲಿ ನಡೀತದೋ ಅದರ ಹಾಗೆ ಇಲ್ಲಿಯೂ ಕೂಡ ಉಡುಪಿಯವರಿಗೆಲ್ಲ ಒಂದು ಸಂಭ್ರಮ. ಮನೆ ಮನೆಯಲ್ಲಿ ತಳ್ಳೀರು ತೋರಣಗಳನ್ನು ಕಟ್ಟಿ ಆ 17ನೇ ರಾತ್ರಿ 17ರಿಂದ 18 ಬೆಳಿಗ್ಗೆ ಸ್ವಾಮೀಜಿಯವರು ಪರ್ಯಾಯ ದೀಕ್ಷೆಯನ್ನು ತೆಗೊಳ್ಳುವ ತನಕ ಯಾವುದೇ ಒಂದು ಸಂಭ್ರಮ, ಒಂದು ವಿವಾಹ ಅಥವಾ ನಮ್ಮಲ್ಲಿ ಏನಾದರೂ ಒಂದು ಸಂಭ್ರಮದ ಉತ್ಸವಾದಿಗಳು ನಡೆಯುವಾಗ ಹೇಗೆ ನಾವು ಅದರಲ್ಲಿ ಭಾಗವಹಿಸುತ್ತೇವೆ ಅದೇ ರೀತಿ ನಮ್ಮ ಉಡುಪಿಯ ಎಲ್ಲ ಜನರು ಕೂಡ ನಾವು ಹಬ್ಬವನ್ನು ಆಚರಿಸ್ತೇವೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಪರ್ಯಾಯ ಪೀಠವನ್ನು ಬಿಟ್ಟುಕೊಡಲಿರತಕ್ಕಂತಹ ವಿಶ್ವೇಶತೀರ್ಥ ಶ್ರೀಪಾದರು ಅವರ ಶಿಷ್ಯರೊಂದಿಗೆ 2 ವರ್ಷ ಅದ್ಭುತವಾದ ಅಭೂತಪೂರ್ವವಾದ ಪರ್ಯಾಯವನ್ನು ನೆರವೇರಿಸಿದ್ದಾರೆ. ಅಂತಹ ಪೂಜ್ಯ ಶ್ರೀಪಾದಂಗಳವರಿಗೆ ಎಲ್ಲ ಸಾರ್ವಜನಿಕರೂ ಕೂಡ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಜೀವೇಮ ಶರದಶತಂ ಯಂತಾಮ ಶರದಶತಂ ಪಶ್ಯೇಮ ಶರದಶತಂ ಉಪನಿಷತ್ತಿನ ಒಂದು ವಾಕ್ಯ, ನಾವು 100 ವರ್ಷ ನಿಮ್ಮ ಬದುಕನ್ನು ನೋಡುವ ಹಾಗಾಗಲಿ, ನಿಮ್ಮೊಂದಿಗೆ ನಾವು ಇರುವ ಹಾಗಾಗಲಿ ಅಂಥೇಳಿ ಶ್ರೀಕೃಷ್ಣ ಮುಖ್ಯಪ್ರಾಣರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರನ್ನು ಬೀಳ್ಕೊಡ್ತೇವೆ. ವಿಶ್ವೇಶತೀರ್ಥರು ಅದ್ಭುತವಾದ ಅನಾದೃಶವಾದ ವ್ಯಕ್ತಿತ್ವವುಳ್ಳ ಒಂದು ವಿಶಿಷ್ಟವಾದ ಒಂದು ನಮ್ಮ ಮಾಧ್ವ ಸಮಾಜಕ್ಕೆ ಮಾತ್ರ ಅಲ್ಲ, ಹಿಂದೂ ಸಮಾಜಕ್ಕೆ ಮಾತ್ರ ಅಲ್ಲ, ಇಡೀ ರಾಷ್ಟ್ರಕ್ಕೆ ಒಂದು ಕೊಡುಗೆ. ತಮ್ಮದೆಲ್ಲವನ್ನೂ ಕೂಡ ಪಾರದರ್ಶಕವಾಗಿ ಭಗವಂತನಿಗೆ ಅರ್ಪಣೆ ಮಾಡಿ, ಲೋಕಕ್ಕೆ ಅರ್ಪಣೆ ಮಾಡಿ, ಯಾವುದೇ ಒಂದು ಬೀಡು ಸನ್ಯಾಸಿಯ ಹಾಗೆ ಇದ್ದುಕೊಂಡು ದೊಡ್ಡ ಪೀಠಾಧಿಪತ್ಯವನ್ನು ನಡೆಸಿದ ಅದ್ಭುತ ಅಮೂಲ್ಯವಾದ ವ್ಯಕ್ತಿತ್ವವುಳ್ಳ ಒಂದು ವಿಶಿಷ್ಟವಾದ ಒಂದು ಸ್ವಾಮೀಜಿಯವರು. ಅಂತಹ ಸ್ವಾಮೀಜಿಯವರು ಈ ಮೊದಲು ತಿಳಿಸಿದ ಹಾಗೆ ರಾಮಕುಂಜದಲ್ಲಿ ಹುಟ್ಟಿ ಅವರ ತಂದೆ ವೆಂಕಟರಮಣ ಅಂತ ಹೆಸರಿದ್ದ ಅವರು ಅವರಿಗೆ ಆಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ ವಿಶ್ವಮಾನ್ಯರಿಂದ. ನಂತರ ವಿದ್ಯಾಮಾನ್ಯರಿಂದ ಅವರು ಪಾಠ ಪ್ರವಚನವನ್ನು ಮಾಡಿಕೊಂಡಿದ್ದಾರೆ. ಇಬ್ಬರು ಮಾನ್ಯರು, ವಿಶ್ವಮಾನ್ಯರು
ವಿದ್ಯಾಮಾನ್ಯರು, ಅಂತಹ ಯೋಗ್ಯತೆ ಉಳ್ಳ ಹಿರಿಯ ವ್ಯಕ್ತಿಗಳಿಂದ ಆಶ್ರಮವನ್ನು ಸ್ವೀಕರಿಸಿ ಪಾಠ ಪ್ರವಚನವನ್ನು ಹೊಂದಿದ್ದರಿಂದ ಅವರೂ ಕೂಡ ಇವತ್ತು ವಿಶ್ವೇಶರು ವಿಶ್ವಕ್ಕೆ ಮಾನ್ಯರಾಗಿದ್ದಾರೆ. ವಿಶ್ವ ಅಂತ ಹೇಳಿದ್ರೆ ಪ್ರಪಂಚ, ಅದರಲ್ಲಿ ದೇವರ ಭಗವಂತ ಈಶ ಭಗವಂತ ಅವನ ಪೂರ್ಣ ಅನುಗ್ರಹವನ್ನು ಹೊಂದಿರತಕ್ಕಂತಹ ಯತಿಗಳು ಅವರ ಕಾರ್ಯಕ್ರಮಗಳನ್ನು ಹೇಳಲಿಕ್ಕೆ ನಮಗೆ ಈ ಆದಿಶೇಷ ದೇವರು ಭಗವಂತನ ಗುಣಗಾನವನ್ನು ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಸಾವಿರ ಹೆಡೆಗಳುಳ್ಳ 2000 ನಾಲಿಗೆಗಳುಳ್ಳ ಶೇಷ ಹೇಳಿದ ಹಾಗೆ ಇವರ ಗುಣಗಾನವನ್ನು ಮಾಡಲಿಕ್ಕೆ ಖಂಡಿತವಾಗಿಯೂ ಕೂಡ ನಾವು ಅವರ ಶಿಷ್ಯ ಪರಂಪರೆಯವರು ನಮಗೆ ಸಾಧ್ಯ ಇಲ್ಲ. ಯಾಕೆಂದರೆ ಚಟುವಟಿಕೆಯ ಬುಗ್ಗೆ ಮನುಷ್ಯ ಸಾಮಾನ್ಯ, ನಮಗೆ ಆಹಾರ ನಿದ್ರೆ ಭಯ ಇತ್ಯಾದಿ ಸಾಮಾನ್ಯ ನಿಯಮ, ಅದನ್ನೆಲ್ಲ ಗೆದ್ದವರು ಯತಿಗಳು. ದಿವಸಕ್ಕೆ ಒಂದು 3-4 ಗಂಟೆ ನಿದ್ರೆ ಮಾಡಿದರೂ ಹೆಚ್ಚಿಗೆ ತನ್ನನ್ನು ಅಶಕ್ತರಾಗಲಿ ಅಥವಾ ಶಾರೀರಿಕವಾಗಿ ಸುದೃಢರಾಗಿದ್ದರೂ ಕೂಡ ದಿನವೂ ಕೂಡ ಶಿಷ್ಯರಿಗೆ ಸುಧಾದಿ ಗ್ರಂಥಗಳ ಪಾಠ ಪ್ರವಚನ ನಡೆಸ್ತಾರೆ. ನಮಗೆ ಈ ಸ್ವಾಮೀಜಿಯವರು ಸಾಮಾನ್ಯ 32-34 ಸುಧಾ ಮಂಗಲವನ್ನು ಮಾಡಿದ್ದಾರೆ. ಈ ಸುಧಾ ಅಂತ ಹೇಳಿದರೆ ಏನು? ಸಂಸ್ಕೃತದಲ್ಲಿ ಒಂದು ಚಾಟು ಶ್ಲೋಕವನ್ನು ಹೇಳ್ತಾರೆ, ಸುಧಾವಾ ಪಠನೀಯ ವಸುಧಾವಾ ಪಾಲನೀಯ. ಸುಧಾ ಅಂದರೆ ಒಂದು ವಿಶಿಷ್ಟವಾದ ಗ್ರಂಥ. ನೋಡಿ, ನಮ್ಮ ಕಣ್ಣೆದುರಿನಲ್ಲಿ ಒಂದು ಹಗ್ಗ ಬಿದ್ದಿರ್ತದೆ, ಮಸಕು ಮಸಕು ಬೆಳಕು, ನಾವು ಹೋಗ್ತಾ ಇರುವಾಗ ಅದೇನೋ ಹಾವು ಅಂತ ಹೇಳಿ ನಾವು ಹೆದರಿ ಹೋಗ್ತೀವಿ. ಆ ಬಂದಿರತಕ್ಕಂತಹ ಹೆದರಿಕೆ ಅದು ಸತ್ಯವೋ ಮಿಥ್ಯವೋ ಅನಿರ್ವಚನೀಯವೋ, ಇದು ಸಿದ್ಧಾಂತ. ಎಂದೊಂದು ಮತದಲ್ಲಿ ವಿಶಿಷ್ಟ, ಅದ್ವೈತ, ದ್ವೈತ, ಅದ್ವೈತ, ಜೈನ, ಬೌದ್ಧ ಎಲ್ಲ ತಾರ್ಕಿಕರು, ಎಲ್ಲ ಮೀಮಾಂಸಕರು ಎಲ್ಲರೂ ಕೂಡ ವಿಶಿಷ್ಟವಾದ ಒಂದು ಅರ್ಥವನ್ನು ಹೇಳ್ತಾರೆ, ಅದು ಸುಳ್ಳು ಅಂತ ಹೇಳ್ತಾರೆ. ಸುಳ್ಳಾದರೆ ನಾವು ಹೆದರಿದ್ದು ಸುಳ್ಳ? ಆ ವಸ್ತು ಏನು? ಅಥವಾ ಶುಕ್ತಿ ರಜತ ಅಂತ ಹೇಳ್ತಾರೆ, ಮುತ್ತಿನ ಚಿಪ್ಪಿನಲ್ಲಿ ಬೆಳ್ಳಿಯ ಭ್ರಮೆ. ಅದನ್ನು ಸಾತ್ವಿಕವಾಗಿ ಎಲ್ಲ ಮತಗಳನ್ನು ನಿರಾಸಗೊಳಿಸಿ ಅದನ್ನು ವಿಶೇಷವಾಗಿ ಇದಿಂಥದ್ದು ಸತ್ಯವಾದದ್ದು ಅಂತ ಹೇಳುವ ಒಂದು ನಿರೂಪಣೆಯನ್ನು ಪಡಿಸಿದವರು ಟೀಕಾಚಾರ್ಯರು, ಟೀಕಾ ಭಗವತ್ಪಾದಾಚಾರ್ಯರು, ಜಯತೀರ್ಥರು ಅಂತ ಹೇಳ್ತಾರೆ. ಅವರು ವಿಶೇಷವಾಗಿ ಅನುವ್ಯಾಖ್ಯಾನ ಅಂತ ಮಧ್ವಾಚಾರ್ಯರು ಬರೆದಿರತಕ್ಕಂತಹ ಒಂದು ವಿಶಿಷ್ಟವಾದ ಸೂತ್ರ ಭಾಷ್ಯಗಳಿಗಂತೆ ಆ ವಾಕ್ಯ ಅನುವ್ಯಾಖ್ಯಾನಕ್ಕೆ ಅರ್ಥವನ್ನು ನಿರೂಪಿಸಿದ್ದಾರೆ. ನಮ್ಮಲ್ಲಿ ವಸುಧಾ ಅಂದರೆ ಈ ಪ್ರಪಂಚದ ಭೂಮಂಡಲವನ್ನು ಆಳುವಾಗ ಎಷ್ಟು ಒಂದು ಟೆನ್ಷನ್ ಶಕ್ತಿ ಬೇಕೋ ಅಷ್ಟೇ ಶಕ್ತಿ ಈ ಸುಧಾ ಗ್ರಂಥವನ್ನು ಅಧ್ಯಯನ ಮಾಡಿ ಅರ್ಥವನ್ನು ಹೇಳತಕ್ಕಂತಹ ವ್ಯಕ್ತಿಗೆ. ಅಂತಹ ಸುಧಾ ಗ್ರಂಥವನ್ನು ಅಮೂಲವಾಗಿ ಎಲ್ಲ ಶ್ಲೋಕಗಳನ್ನು ಕೂಡ ಕಂಠಸ್ಥವಾಗಿ ಇಂದಿಗೂ ಕೂಡ ತನ್ನ 86 ವರ್ಷದಲ್ಲಿಯೂ ಕೂಡ ಶಿಷ್ಯರಿಗೆ ಅದ್ಭುತವಾಗಿ ಪಾಠ ಪ್ರವಚನ ಮಾಡ್ತಾ ಇದ್ದಾರೆ. ಇದೊಂದು ದೊಡ್ಡ ಕೊಡುಗೆ. ಯಾಕೆ ಅಂತ ಹೇಳಿದ್ರೆ, ಮನುಷ್ಯ ಯಾರು ಶ್ರೇಷ್ಠ? ಕೃಷ್ಣ ಹೇಳ್ತಾನೆ, ಜ್ಞಾನೀ ಪರತಮಃ. ನಾವು ಹುಡ್ತೇವೆ, ತಿಂತೇವೆ, ಮಲಗ್ತೇವೆ, ಸಂಪಾದನೆ ಮಾಡ್ತೇವೆ, ಡಿಪಾಸಿಟ್ ಇಡ್ತೇವೆ, ಮಕ್ಕಳಿಗೆ ಮಾಡಿರ್ತೇವೆ, ಗಳಿಸ್ತೇವೆ, ಉಳಿಸ್ತೇವೆ, ಸಾಮಾನ್ಯ ನಿಯಮ. ಯಾರು ಜ್ಞಾನಿಯಾಗಿದ್ದಾನೆ, ಯಾರು ತನ್ನ ಜ್ಞಾನವನ್ನು ಇನ್ನೊಬ್ಬರಿಗೆ ಕೊಡ್ತಾನೆ, ಯಾವ ಜ್ಞಾನ? ವಿಜ್ಞಾನ, ಸೈನ್ಸ್ ಅಲ್ಲ, ಫಿಸಿಕ್ಸ್ ಅಲ್ಲ, ಕೆಮಿಸ್ಟ್ರಿ ಅಲ್ಲ, ಭಗವಂತನ ವಿಶಿಷ್ಟವಾದ ಜ್ಞಾನ. ಅದನ್ನು ಕೊಡಬೇಕಾದರೆ ಇಂತಹ ಗುರುಗಳೇ ಕಾರಣ. ಅಂತಹ ವಿಶೇಷವಾಗಿ ಈ ಸುಧಾ ಮಂಗಲವನ್ನು ಇವಾಗ ಪರ್ಯಾಯ ಮುಕ್ತಾಯದ ಸಂದರ್ಭದಲ್ಲಿಯೂ ಕೂಡ, ಮೊನ್ನೆ ಜನವರಿ ಮಾಸದ ಆರಂಭದಲ್ಲಿಯೂ ಕೂಡ 4ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು ಅಂತ ಹೇಳಿ ಎಲ್ಲ ಆ ವಿದ್ಯಾರ್ಥಿಗಳಿಗೆ ಮಂಗಲವನ್ನು ಮಾಡಿ ಅವರಿಗೆ ಪರೀಕ್ಷೆಯನ್ನು ಕೊಟ್ಟು ಆ ಸಂದರ್ಭದಲ್ಲಿ ಉತ್ತರಾದಿ ಸ್ವಾಮಿಯರು ಅಂತ ಬಂದಿದ್ದಾರೆ. ಆ ಸುಧಾಕ್ಕೂ ಕೂಡ ಭಾಷ್ಯವನ್ನು ಬರೆದ ದೂರ ಪರಮಪೂಜ್ಯ ರಾಘವೇಂದ್ರ ಮಂತ್ರಾಲಯ ಪ್ರಭುಗಳು ಅವರು ಚಂದ್ರಿಕಾ ಅಂತ ಹೇಳಿ ಗ್ರಂಥವನ್ನು ಬರೆದಿದ್ದಾರೆ. ಅಂತಹ ಚಂದ್ರಿಕಾ ಪಾಠವನ್ನು ಕೂಡ ಮಂತ್ರಾಲಯ ಪ್ರಭುಗಳಿಂದಲೇ ನಾಡ್ದು ಮಂಗಲ ಮಾಡಿಸ್ತಾರೆ. ಈ ಪರ್ಯಾಯದ ಮುಕ್ತ ನಾಳೆ 14ನೇ ತಾರೀಕು ಸಂದರ್ಭದಲ್ಲಿ, ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಮಂಗಲ ಮಾಡಿಸ್ತಾರೆ. ಹೀಗೆ ಜ್ಞಾನ ವಿಜ್ಞಾನ ಅಷ್ಟು ಅಲ್ಲದೆ ಸಾಮಾನ್ಯ ಶ್ರೀ ಸಾಮಾನ್ಯನಿಗೂ ಕೂಡ ನಾವು ಈ ಮೊದಲು ಗಮನಿಸಿದ್ದೇವೆ, ಅವರು ಇಡೀ ಭಾರತದಲ್ಲಿ ಎಲ್ಲಿ ಯಾರಿಗೆ ಉತ್ಪಾತಗಳಾಗಲಿ, ಸುನಾಮಿ ಬರಲಿ, ಅಥವಾ ಯಾವುದೇ ಒಂದು ಚಂಡಮಾರುತ ಅಥವಾ ಬೆಂಕಿಗೆ ಇದಾಗುವಂಥದ್ದು, ನೆರೆ ಬರುವಂಥದ್ದು ಇದೆಲ್ಲ ಆದಾಗ ತಾನೊಬ್ಬ ಪೀಠಾಧಿಪತಿ, ತಾನೊಬ್ಬ ಮಡಿಯವ ಅಂತ ಹೇಳಿ ಕೂತ್ಕೊಳ್ಳದೆ ಆ ಜನರೊಂದಿಗೆ ಹೋಗಿ ಅವರಲ್ಲಿ ಸ್ಪಂದಿಸಿ ಅವರಿಗೆ ಬಂದಿರತಕ್ಕಂತಹ ಕಷ್ಟ ಪರಿಹಾರಕ್ಕೆ ಹೇಗೆ ಸರ್ಕಾರಗಳು ಕೆಲಸ ಮಾಡಬೇಕೋ ಅದಕ್ಕಿಂತ ಹೆಚ್ಚಿನ ಕರ್ತವ್ಯವನ್ನು ಮಾಡಿ ಅವರಿಗೆ ಬಟ್ಟೆ, ಅಶನ, ವಸನ, ಗಂಜಿ ಕೇಂದ್ರಗಳು ಅಂತ ಹೇಳಿ ಆ ಗಂಜಿ ಕೇಂದ್ರಗಳನ್ನು ನಿರ್ಮಾಣ ಮಾಡಿ ಹಸಿದವರು, ಯಾಕೆಂದರೆ ಅನ್ನಸ್ಯ ಕ್ಷುಧಿತಂ ಪಾತ್ರಂ, ಒಳ್ಳೆ ಹಸಿದಿದ್ದಾನೆ ಅವನಿಗೆ ನಾವು ಮೊದಲು ಊಟ ಹಾಕಬೇಕಂತೆ.
ನಂತರ ನೀವು ಏನಾದರೂ ಹೇಳಿದ್ರೆ ಅವನು ಕೇಳ್ತಾನೆ. ಆ ಅಂತಹ ಹಸಿವನ್ನು ನಿವಾರಣೆ ಕೊಡ್ತಕ್ಕಂತಹ ಮನುಷ್ಯನಿಗೆ ಬೇಕಾದ ಸಾಮಾನ್ಯ ವಸ್ತ್ರಾದಿಗಳನ್ನು ಕೊಟ್ಟು ಜಗತ್ತಿಗೆ ಇಡೀ ಭಾರತಕ್ಕೆ ಭಾರತ ರತ್ನ, ಯಾಕೆಂದರೆ ನಾವು ಯಾರ್ಯಾರನ್ನೋ ಭಾರತ ರತ್ನ ಹೇಳ್ತೇವೆ, ಇಂತಹ ವಿಶಿಷ್ಟವಾದ ಯಾವುದೇ ಪದ್ಮಶ್ರೀ ಪದ್ಮವಿಭೂಷಣ ಪದ್ಮ ಯಾವುದನ್ನೂ ಕೂಡ ಸ್ವೀಕಾರ ಮಾಡದೆ ನಿಜವಾಗಿಯೂ ಕೂಡ ಯತಿ ಲಕ್ಷಣದಿಂದ ಒಂದು ಕಂಗೊಳಿಸತಕ್ಕಂತಹ ವಿಶಿಷ್ಟವಾದ ನಮ್ಮ ನಿಮ್ಮ ಮುಂದಿರತಕ್ಕಂತಹ ವಾಮನ ಮೂರ್ತಿ ತ್ರಿವಿಕ್ರಮ ಆಗಿ ಬೆಳೆದ ಈ ಪೇಜಾವರ ಸ್ವಾಮಿಯವರು ನಮ್ಮ ದೇಶಾದ್ಯಂತ ಇಲ್ಲಿ ಎಷ್ಟೋ ವಿದ್ಯಾಕೇಂದ್ರ ಆರಂಭದಲ್ಲಿ ಜ್ಞಾನಕ್ಕೋಸ್ಕರವೇ ನಮ್ಮ ಬೆಂಗಳೂರಿನ ಈ ವಿದ್ಯಾಪೀಠ ಈಗ 60-70 ವರ್ಷಗಳಲ್ಲಿ ದಾಟಿದೆ. ಅದರಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಇವತ್ತಿಗೂ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಬರೀ ಸಂಸ್ಕೃತ ವಿದ್ಯೆ ಅಲ್ಲ, ಶಾಸ್ತ್ರ ವೇದ ಪುರಾಣಗಳನ್ನು ಹೇಳುವವರಲ್ಲ, ಆಂಗ್ಲ ವಿದ್ಯೆಯಲ್ಲಿಯೂ ಕೂಡ PhD ತನಕ ಪಡೆದು ಒಳ್ಳೆ ಜ್ಞಾನಿಗಳಾಗಿ ಸಮಾಜಕ್ಕೆ ಕೊಡಿಸಿಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಭಾರತಾದ್ಯಂತ ಉಡುಪಿಯ ಕೃಷ್ಣನನ್ನ ಆಚಾರ್ಯ ಮಧ್ವರು ಕೃಷ್ಣನನ್ನು ಮಾತ್ರ ಪ್ರತಿಷ್ಠೆ ಮಾಡಿದರೆ ಉಡುಪಿಯ ಕೃಷ್ಣನ ಅರ್ಚಕರಾದ ಅಥವಾ ಅವರ ಪೂಜಕರಾದ ಪೇಜಾವರ ಸ್ವಾಮಿಯವರು ರಾಮೇಶ್ವರದಿಂದ ಹಿಡಿದು ಬದರಿ ಮೇಲಿನ ಉತ್ತರ ಭಾರತದ ಬದರಿ ಹಿಮಾಚಲ ಪ್ರದೇಶ ಬದರಿ ಅಲ್ಲಿಯ ತನಕ ಪ್ರತಿಗಳಲ್ಲಿಯೂ ಕೂಡ ವಿಶೇಷವಾಗಿ ರಾಘವೇಂದ್ರ ಮಠ. ಇವತ್ತಿನ ದಿವಸ ರಾಘವೇಂದ್ರ ಮಠ ರಾಘವೇಂದ್ರ ಸ್ವಾಮಿಯವರನ್ನು ನಾವು ಹೇಳ್ತೇವೆ. ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ಅಂತ. ರಾಘವೇಂದ್ರ ಸ್ವಾಮಿಯರನ್ನು ಸೇವೆ ಮಾಡಿದವರಿಗೆ ಅಪರೋಕ್ಷಿ ತಾನು ಕ್ಷೀರೀಶನನ್ನು ಪ್ರಹ್ಲಾದನಾಗಿ ವ್ಯಾಸರಾಜರಾಗಿ ಪರಮಾತ್ಮನ ಒಲಿಸಿಕೊಂಡವರು. ಅವರು ರಾಘವೇಂದ್ರರ ಅವತಾರ ಆಗಿ ಮಧ್ವಮತದಲ್ಲೇ ಬಂದವರು. ಅವರನ್ನು ಸೇವಿಸಿದವರಿಗೆ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಸ್ವಪ್ನಾದಿ ದರ್ಶನಗಳಿಂದ ಕಷ್ಟವನ್ನು ಪರಿಹರಿಸುವರು. ಅಂತಹ ಅಪರೋಕ್ಷ ಜ್ಞಾನಿಗಳಾದ ರಾಘವೇಂದ್ರ ಸ್ವಾಮಿಯವರು ಕೂಡ ಈ ಸುಧಾದಿಗಳಿಗೆ ಪರಿಮಳ ಗ್ರಂಥ ಅಂತ ಬರೆದಿದ್ದಾರೆ. ಅಷ್ಟು ಅಲ್ಲದೆ ಅವರ ವೃಂದಾವನವನ್ನು ಅಲ್ಲಲ್ಲಿ ಪ್ರತಿಷ್ಠೆ ಮಾಡಿ ಜನರು ನಾವು ದೇವರನ್ನ ನಮಗೆ ಹೊಂದಬೇಕಾದರೆ ಡೈರೆಕ್ಟ್ ಹೊಂದಲಿಕ್ಕೆ ಆಗುದಿಲ್ಲ. ಈಗ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕಾದ್ರೆ ನಾವು ಹೋಗಿ ದೇವರಿಗೆ ಪೂಜೆ ಅರ್ಚನೆ ಅಭಿಷೇಕ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿಬ್ಬರು ಅರ್ಚಕರು ಅಂತ ಇರ್ತಾರೆ, ಅವ್ರು ನಮಗೆ ಮೀಡಿಯೇಟರ್, ನಮಗೂ ದೇವರಿಗೊಬ್ಬ ಮಾಧ್ಯಮ. ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳು ಗುರುಗಳು, ಅಪ್ಯಚ್ಯುತೋ ಗುರುದ್ವಾರ. ನಾವು ಏನೇ ಕೆಲಸ ಮಾಡಲಿ ಗುರುಗಳಿಂದಾಗಿ ನೋಡಿ, ನಮಗೆ ತಂದೆ ತಾಯಿದ್ದಾರೆ, ಅವರಿಗೆ ನಮಗೆ ಶರೀರ ಕೊಟ್ಟದ್ದು ಮಾತ್ರ ಅಲ್ಲ ಜ್ಞಾನವನ್ನು ಕೊಡಲಿಕ್ಕೆ ಉಪಕಾರ ಮಾಡಿದ್ದಾರೆ. ತಾಯಿಯೇ ಮೊದಲ ಗುರು ಹೇಳ್ತಾರೆ. ಅಂತಹ ತಾಯಿ ತಂದೆಯಿಂದ ಕಲಿತ ವಿದ್ಯೆಯನ್ನು ಮುಂದಕ್ಕೆ ಬೆಳಕಿಗೆ ತರುವಂಥವರು ಇಂತಹ ಯತಿಶ್ರೇಷ್ಠರು. ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳು ದೊಡ್ಡ ಯತಿಗಳು. ಅವರ ಮಠವನ್ನು ಇಡೀ ದೇಶಾದ್ಯಂತ ಪ್ರತಿಷ್ಠೆ ಮಾಡಿ ಅದರಲ್ಲಿ ಪೂಜೆಯ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಎಷ್ಟೋ ಅವರ ಇವತ್ತಿನ ದಿವಸ ನಾವು ನೋಡೋದಾದರೆ ದೇಶದಲ್ಲಿ ಸಹಸ್ರ ಸಹಸ್ರ ಬ್ರಾಹ್ಮಣರು ಇರ್ಬೋದು, ಯಾರೇ ಇರಬಹುದು, ಅವರಿಗೆ ಪೂಜಾ ವ್ಯವಸ್ಥೆ, ಅಲ್ಲಿ ಪೂಜಾ ಕೈಂಕರ್ಯವನ್ನು ಮಾಡುವವರು, ಅನ್ನದಾನಕ್ಕೆ ತಂದೆಯ ಕ್ಕಿಂತ ಹೆಚ್ಚಿಗೆ ಅವರು ಉಪಕಾರ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಅಂತಹ ವಿಶೇಷವಾದ ವಿಶಿಷ್ಟವಾದ ನೋಡಿ, ಈಗ ನಾಡ್ದು ಪರ್ಯಾಯ ಮುಗಿದ ತಕ್ಷಣ ಮರುದಿವಸ ಗುಲ್ಬರ್ಗಕ್ಕೆ ಹೋಗ್ತಾರೆ. ಅಷ್ಟು ಇಳಿ ವಯಸ್ಸಿನಲ್ಲಿಯೂ ಕೂಡ ಚಟುವಟಿಕೆಯ ಬುಗ್ಗೆ, ಪ್ರತಿದಿನವೂ ಕೂಡ 7-8 ಗಂಟೆ ಪಾಠ ಪ್ರವಚನ, ಸುಧಾದಿ ಪಾಠ ಪ್ರವಚನ, ನಂತರ ಸಾರ್ವಜನಿಕರ ಭೇಟಿ. ಅಷ್ಟು ಅಲ್ಲದೆ ಜನಸಾಮಾನ್ಯರಲ್ಲಿ ಕಷ್ಟದಲ್ಲಿದ್ದವರಿಗೆ ಸಹಕಾರ, ಒಂದು ದೇವಸ್ಥಾನ ಕಟ್ಟಬಹುದು, ಒಂದು ಶಾಲೆ ನಿರ್ಮಾಣ ಮಾಡಬಹುದು, ಅಥವಾ ಒಂದು ಆಸ್ಪತ್ರೆ. ಪೇಜಾವರ ಸ್ವಾಮಿಯರ ಆಸ್ಪತ್ರೆಯ ಬಗ್ಗೆ ಹೇಳಬೇಕಾದ್ರೆ ಅದು ಎಲ್ಲ ವರ್ಣದವರು, ದೊಡ್ಡ ದೊಡ್ಡ ನಿಮಾನ್ಸ್ ಎಲ್ಲ ಆಸ್ಪತ್ರೆಗಳಿದೆ. ಅಂತಹ ಆಸ್ಪತ್ರೆಗಳನ್ನು ತಾವು ಶುಲ್ಕರಹಿತವಾಗಿ ನಿರ್ಮಾಣ ಮಾಡಿ ಜನಸಾಮಾನ್ಯರಲ್ಲಿ ಸ್ಪಂದಿಸ್ತಾ ಇರತಕ್ಕಂತಹ ವಿಶಿಷ್ಟವಾದ ವಾಮನಮೂರ್ತಿ ಇಂತಹ ಪೇಜಾವರ ಸ್ವಾಮಿಯವರು. ನೀವು ಯಾವ ದೃಷ್ಟಿಯಲ್ಲಿ ನೋಡಿದರೂ ಕೂಡ ಹಸಿದವನಿಗೆ ಊಟ, ಜ್ಞಾನ ಬೇಕಾದವರಿಗೆ ವಿಶಿಷ್ಟವಾದ ಜ್ಞಾನದಾಹಕ್ಕೆ ಪರಿಹಾರ, ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯಾರ್ಥಿ ಹಾಸ್ಟೆಲ್ಗಳನ್ನು, ಮಾಧ್ವ ಹಾಸ್ಟೆಲ್ ಅಂತ ಹೇಳಿ ನಮ್ಮ ದೇಶಾದ್ಯಂತ ನಿರ್ಮಾಣ ಮಾಡಿ
ಬಡ ವಿದ್ಯಾರ್ಥಿಗಳಿಗೆ ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ. ಈಗ ಬೆಂಗಳೂರು ಅಥವಾ ಮೈಸೂರು ಇಂತಹ ಊರಿನಲ್ಲಿ ಅವರಿಗೇನು ತಮಗೆ ಕೊಡಲಿಕ್ಕೆ ಶಕ್ತಿ ಇಲ್ಲ ವಿದ್ಯಾಧ್ಯಯನಕ್ಕೆ, ಅಂಥವರಿಗೆ ಅದರ ಒಂದು ಅವಕಾಶ ಅಷ್ಟು ಅಲ್ಲದೆ ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಎಲ್ಲ ವಿದ್ಯೆಗಳನ್ನು ಲೌಕಿಕ ವಿದ್ಯೆ, ಪಾರತ್ರಿಕವಾದ ವಿದ್ಯೆ, ಅದಕ್ಕೆ ಬೇಕಾದ ವ್ಯವಸ್ಥೆಗಳು, ಅಲ್ಲಿ ಬೇಕಾದ ಹಾಸ್ಟೆಲ್ಗಳು, ಅಲ್ಲಿ ಬೇಕಾದ ಕಾಲೇಜ್ ಅಥವಾ ಒಂದು ಯಾವುದು ಶಾಲೆಗಳು, ಇದನ್ನೆಲ್ಲ ನಿರ್ಮಾಣ ಮಾಡಿ ನಮ್ಮ ಇಡೀ ಭಾರತಕ್ಕೆ ಭಾರತ ರತ್ನ ಅಂತ ನಾನು ಹೇಳಿದಂಥ ಉಪಕಾರ ಮಾಡಿದ್ದಾರೆ. ಅವರ ಚರಣಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ಅವರ ಪರ್ಯಾಯ ಇನ್ನೊಂದು ಪರ್ಯಾಯ, ಅವರಿಗೆ 86 ವರ್ಷ ಆಯಿತು, ಇನ್ನು ಅವ್ರು ಹೇಳಿದ್ದಾರೆ ನಾನು ಇನ್ನೊಂದು ಪರ್ಯಾಯ ಮಾಡೋದಿಲ್ಲ, ಶಿಷ್ಯನ ಮುಖೇನ ಮಾಡಿಸ್ತೇನೆ, ದೇವರ ಆಯುಷ್ಯ ಕೊಟ್ಟರೆ ನೋಡ್ತಾರೆ ಅಂತ ಹೇಳಿದ್ದಾರೆ. ನಮ್ಮ ನಿಮ್ಮ ಆಯುಷ್ಯ ವ್ಯರ್ಥವಾಗಿ ಹೋಗ್ತದೆ, ಹಾಗಿದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡುವ ಅಂತಹ ವಿಶಿಷ್ಟವಾದ ವಿಶಿಷ್ಟ ವ್ಯಕ್ತಿತ್ವವುಳ್ಳ ವಿಶೇಷವಾದ ಚೇತನ ವಿಶ್ವಕ್ಕೆ ಈಶರಾದ ವಿಶ್ವೇಶನಾದ ಭಗವಂತನ ಶ್ರೀಕೃಷ್ಣನ ಸಂಪೂರ್ಣ ಅನುಗ್ರಹ ಹೊಂದಿದ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಶಿರ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಅವರ ಪರ್ಯಾಯದ ಮುಕ್ತಾಯ ವೇಳೆಯಲ್ಲಿದ್ದೇವೆ. ಮುಂದಕ್ಕೂ ಕೂಡ ಅವರು ದೇಶ ಸೇವೆಯನ್ನು, ಜನಸೇವೆಯನ್ನು, ದೇವರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತಾ ನಮಗೆ ಆ ಅನುಗ್ರಹ ಮಾಡಲಿ ಅಂತ ಹೇಳಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಿಸ್ವಾರ್ಥ ಮನೋಭಾವ, ಪ್ರಾಮಾಣಿಕತೆ, ದೀನ ದಲಿತರ ಬಗ್ಗೆನ ಕಾಳಜಿ, ಹಾಗೆಯೇ ಸಮಾಜದಲ್ಲಿ ಶೋಷಣೆಗೆ ಒಳಗಾದವರ ಪೋಷಣೆ ಮೊದಲಾದ ಕರ್ತವ್ಯಗಳೊಂದಿಗೆ ವಿಶ್ವಮಾನ್ಯವಾದ ವಿಶ್ವೇಶತೀರ್ಥ ಸ್ವಾಮೀಜಿಯವರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ. ಕಾರ್ಯಕ್ರಮದ ಪ್ರಾಯೋಜಕರು ಸಿಂಡಿಕೇಟ್ ಬ್ಯಾಂಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಂಡಿಕೇಟ್ ಬ್ಯಾಂಕ್. ಸಣ್ಣ ವಿರಾಮದ ನಂತರ ವಿಶ್ವಮಾನ್ಯ ವಿಶ್ವೇಶ ವಿಶ್ವೇಶತೀರ್ಥರ ಯಶೋಗಾಥೆ ಕಾರ್ಯಕ್ರಮಕ್ಕೆ ಆತ್ಮೀಯ ವೀಕ್ಷಕರಿಗೆ ನಲ್ಮೆಯ ಸ್ವಾಗತ. ವಿಶ್ವ ಹಿಂದೂ ಪರಿಷತ್ತಿನ ಸ್ಥಾಪಕ ಅಧ್ಯಕ್ಷರಾಗಿ ಅದರ ಪಾಲನೆ ಪೋಷಣೆಯೊಂದಿಗೆ ಇಂದಿಗೂ ಹಿಂದೂ ಧರ್ಮೀಯರ ಏಳಿಗೆಗೆ ಶ್ರಮಿಸುತ್ತಿರುವ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯವರ ಸಾಮಾಜಿಕ ಕಳಕಳಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ಇಲ್ಲಿ ಪಡೆಯೋಣ. ನಿರ್ಮಥ್ಯೋಗ್ರ ಭವಾರ್ಣವೇ ನಿಜ ಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನ ಮನ್ಯೇನ ಚ ರಮ್ಯಂ ದಾಮ ದಧನ್ ಮಹೇಶರಚದ ಕ್ರಮಶ್ರಿಯೋಲಂಕೃತಿ ಕರ್ಮಂದೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭು. ಉಡುಪಿಯ ಶ್ರೀಕೃಷ್ಣನ ಆರಾಧಕರಾಗಿರತಕ್ಕಂಥ ಅನೇಕ ಯತಿಗಳನ್ನು ನಾವು ನೋಡ್ತೇವೆ. 8 ಮಠಗಳ ಪರಂಪರೆಯಲ್ಲಿ ಬಂದಂಥ ಅನೇಕ ಯತಿಗಳು ಮಹಿಮಾನ್ವಿತರಾಗಿ ಇವತ್ತು ನಮ್ಮ ಎದುರುಗಡೆ ಕಂಗೊಳಿಸ್ತಾ ಇದ್ದಾರೆ. ಅಂಥವರಲ್ಲಿ ವಾದಿರಾಜ ತೀರ್ಥರನ್ನು ನಾವು ವಾದಿರಾಜ ಸ್ವಾಮಿಗಳನ್ನು ನೆನಪು ಮಾಡಿಕೊಳ್ಬೇಕು. ಅನೇಕ ಕ್ರಾಂತಿಕಾರಿಕವಾದ ಬದಲಾವಣೆಗಳನ್ನು ಮಾಡಿದಂಥವ್ರು ವಾದಿರಾಜರು. ಅಭಿನವ ವಾದಿರಾಜರು ಅನ್ನೋ ಕೀರ್ತಿಯನ್ನು ಸಾರ್ಥಕವಾಗಿ ಪಡೆದುಕೊಂಡಿರುವಂಥವರು ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ನಾವು ಹಿಂದೆ ಆಲೋಚನೆ ಮಾಡಿದಂತೆ ವಿಶ್ವೇಶತೀರ್ಥ ಶ್ರೀಪಾದಂಗಳವರು 18ನೇ ವರ್ಷಕ್ಕೆ ಎಲ್ಲ ವಿದ್ಯಾಭ್ಯಾಸವನ್ನು ಮುಗಿಸಿದ್ದರು. ದೊಡ್ಡ ದೊಡ್ಡ ಪಂಡಿತರ ಜೊತೆ ವಾದವನ್ನು ಮಾಡಿಸಿದಂಥವರು. ಅವರು ತಮ್ಮ ಪ್ರಥಮ ಪರ್ಯಾಯವನ್ನು ಮುಗಿಸಿದ ಕೂಡಲೇ ಬಹಳ ದೂರದೃಷ್ಟಿಯನ್ನು ಇಟ್ಟುಕೊಂಡು ಬೆಂಗಳೂರಿನಂಥ ಏನು ರಾಜಧಾನಿ ಇದೆ, ಕರ್ನಾಟಕದ ರಾಜಧಾನಿ, ಆ ರಾಜಧಾನಿಯಲ್ಲಿ ಬೆಂಗಳೂರಿನಲ್ಲಿ ಅವರು 1956ನೇ ಇಸವಿನಲ್ಲಿ ಅವರು ಪೂರ್ಣಪ್ರಜ್ಞ ವಿದ್ಯಾಪೀಠ ಅಂತ ಒಂದು ದೊಡ್ಡ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು.
ಅವರು ಟೀಕಾಚಾರ್ಯರ ಪಂಚಮಿ ಅಂತ ಕರೀತಾರೆ. ಶ್ರೀಮತ್ ಟೀಕಾಕೃತ್ಪಾದರು ಜಯತೀರ್ಥರು ಅನ್ನೋರು ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನು ಬರೆದಂಥವರು, ಎಲ್ಲ ಮಧ್ವಾಚಾರ್ಯರ ಗ್ರಂಥಗಳಿಗೆ ಟೀಕೆಯನ್ನು ರಚನೆ ಮಾಡಿದಂಥವರು. ಆದ್ದರಿಂದ ಅವರ ಪುಣ್ಯ ದಿನದಂದು ಪೂರ್ಣಪ್ರಜ್ಞ ವಿದ್ಯಾಪೀಠ ಎಂಬ ಗುರುಕುಲವನ್ನು, ಸಂಸ್ಥೆಯನ್ನು ತಮ್ಮ ಗುರುಗಳಾದಂಥ ವಿದ್ಯಾಮಾನ್ಯ ತೀರ್ಥರ ಒಂದು ಆಶಯದಂತೆ ಅವರ ಸಹಕಾರದೊಂದಿಗೆ ಬೆಂಗಳೂರಿನಲ್ಲಿ ಸ್ಥಾಪನೆಯನ್ನು ಮಾಡಿದರು. ಇದು ಅವರು ಮೊಟ್ಟ ಮೊದಲನೆಯಾಗಿ ಮಾಡಿದಂಥ ಒಂದು ದೊಡ್ಡ ಕೆಲಸ ಅಂತ ಭಾವಿಸ್ಕೊಳ್ಬೇಕು. ಕಾರಣ ಏನು ಅಂದರೆ, ಇವತ್ತಿಗಾಗಲೇ 60 ಸಂವತ್ಸರಗಳನ್ನು ದಾಟಿ ಆ ವಿದ್ಯಾಸಂಸ್ಥೆ ಸಮಗ್ರ ಭಾರತ ದೇಶಕ್ಕೆ ಇವತ್ತು 1000 ಜನ ಪ್ರಾಚೀನ ವಿದ್ವಾಂಸರುಗಳನ್ನು ಅದು ಚೆನ್ನಾಗಿ ನುರಿತಂಥ, ಪ್ರಾಚೀನ ಗುರುಕುಲದ ಪದ್ಧತಿಯಲ್ಲಿ ಅಧ್ಯಯನ ಮಾಡಿದಂಥ ವಿದ್ವಾಂಸರುಗಳನ್ನು ಇವತ್ತು ಜಗತ್ತಿಗೆ ಅದು ನೀಡಿದೆ. ಇದು ಆದ್ದರಿಂದ ಅವರ ಸಾರ್ಥಕವಾದ ಎಲ್ಲ ಕೆಲಸಗಳಲ್ಲಿ ಮುಕುಟಪ್ರಾಯವಾದ್ದು ಪೂರ್ಣಪ್ರಜ್ಞ ವಿದ್ಯಾಪೀಠ. ಅದಲ್ಲದೆ ಅವರ ಆಲೋಚನೆ ಮಾಡಿದಂತೆ ಅಖಿಲ ಭಾರತ ಮಾಧ್ವ ಮಹಾಮಂಡಲವನ್ನು ಮಾಡಿದ್ರು. ಆನಂತರ ಮಾಧ್ವ ತತ್ವಜ್ಞಾನ ಸಮ್ಮೇಳನ ಅಂತ ಪ್ರತಿ 2 ವರ್ಷಕ್ಕೊಮ್ಮೆ ಭಾರತ ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ನಡೆಸ್ಕೊಂಡು ಬಂದಿದ್ದಾರೆ. ಅದಲ್ಲದೆ ಎಲ್ಲ ಬ್ರಾಹ್ಮಣರ ಯುವಕರುಗಳಿಗೆ ಅವರ ಲೌಕಿಕವಾದ ವಿದ್ಯಾಭ್ಯಾಸಕ್ಕೆ ಬೇರೆ ಬೇರೆ ನಗರ ಪ್ರದೇಶಗಳಲ್ಲಿ ಉಳಿದುಕೊಂಡು ಅಧ್ಯಯನ ಮಾಡೋದಕ್ಕೆ ಅನುಕೂಲ ಆಗಬೇಕು ಅಂತ ಸುಮಾರು ಬೆಂಗಳೂರು, ಮೈಸೂರು, ಧಾರವಾಡ, ಹುಬ್ಬಳ್ಳಿ, ಗುಲ್ಬರ್ಗ, ರಾಯಚೂರು, ಬಿಜಾಪುರ, ಹೀಗೆ ಪ್ರತಿಯೊಂದು ಕರ್ನಾಟಕದ ಊರುಗಳಲ್ಲಿ, ಪ್ರಸಿದ್ಧವಾದ ಊರುಗಳಲ್ಲಿ ಅವರು ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಆ ವಿದ್ಯಾರ್ಥಿ ನಿಲಯಗಳಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳೋದಕ್ಕೆ ಅವಕಾಶವನ್ನು ನೀಡಿದರು ಅವರು. ಅದಲ್ಲದೆ ದಲಿತ ಸಮುದಾಯದವರಿರ್ಬೋದು ಅಥವಾ ಹಿಂದುಳಿದ ವರ್ಗದವರಿರ್ಬೋದು, ಅಂಥವರು ವಿದ್ಯಾಭ್ಯಾಸವನ್ನು ಹಾಸ್ಟೆಲ್ನಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಉಡುಪಿಯಲ್ಲಿ ಶ್ರೀಕೃಷ್ಣ ಉಚಿತ ಸಾರ್ವಜನಿಕ ವಿದ್ಯಾರ್ಥಿ ನಿಲಯ ಅಂತ ಅವರಿಗಾಗಿ ಮೀಸಲಾದಂತೆ ದೀನದಲಿತರ ಸೇವೆ ಅನ್ನೋ ದೃಷ್ಟಿಯಿಂದ ಇಲ್ಲಿ ಒಂದು ದೊಡ್ಡ ಒಂದು ವಸತಿ ಗೃಹವನ್ನು, ವಿದ್ಯಾರ್ಥಿ ನಿಲಯವನ್ನು ಕಟ್ಟಿದ್ದಾರೆ. ಮೈಸೂರಿನಲ್ಲೂ ಕೂಡ ಶ್ರೀಕೃಷ್ಣ ಉಚಿತ ಸಾರ್ವಜನಿಕ ವಿದ್ಯಾರ್ಥಿ ನಿಲಯ ಅಂತ ಒಂದು ದೊಡ್ಡ ಉಚಿತ ನಿಲಯವನ್ನು ಪೇದಾರ ಸ್ವಾಮಿಗಳವರು ಮಾಡಿದ್ದಾರೆ. ಇದಲ್ಲದೆ ಎಲ್ಲೇ ಬರಗಾಲ ಬರಲಿ, ಕ್ಷಾಮಗಳು ಬರಲಿ, ಅಥವಾ ಜಲಪ್ರವಾಹಗಳು ಬರಲಿ, ಅಂತಹ ಸಂದರ್ಭದಲ್ಲಿ ಪೇದಾರ ಸ್ವಾಮಿಗಳು ಆ ಕಡೆಗೆ ಧಾವಿಸಿ ಓಡ್ತಾ ಇದ್ದಾರೆ. ಅಲ್ಲಿ ಅನೇಕ ಮನೆಗಳನ್ನು ಕಟ್ಟಿಕೊಡ್ತಾರೆ. ಅಥವಾ ಬೇಸಿಗೆ ಕಾಲದಲ್ಲಿ ನೀರಿಲ್ಲ ಅಂದರೆ ನೀರಿನ ವ್ಯವಸ್ಥೆಯನ್ನು ಮಾಡೋದು, ದನಕರುಗಳಿಗೆ ಬೇಕಾದಂತೆ ಮೇವಿನ ವ್ಯವಸ್ಥೆ ಮಾಡೋದು, ಈ ರೀತಿಯಾದ ಸಾಮಾಜಿಕವಾದ ಕೆಲಸಗಳು ಅನೇಕ ನಡೆದಿವೆ. ಅದು ಒಂದಲ್ಲ, ಎರಡಲ್ಲ. ಇತ್ತೀಚೆಗಂತೂ ಅವರು ನಕ್ಸಲ್ ಏರಿಯಾ ಪ್ರದೇಶಗಳಲ್ಲಿ ಸಾಮಾನ್ಯವಾದಂಥ ಸೌಲಭ್ಯಗಳಿಂದ ವಂಚಿತರಾದಂಥ ಹಳ್ಳಿಗರಿಗೋಸ್ಕರವಾಗಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಕೂಡ ಅವರು ಮಾಡಿಕೊಟ್ಟಿದ್ದಾರೆ. ರಸ್ತೆಗಳನ್ನು ಮಾಡಿಕೊಡೋದು, ಮನೆಗಳಿಗೆ ವಿದ್ಯುದ್ದೀಪವನ್ನು ಕೊಡೋದು, ಆಹಾರವನ್ನು ಒದಗಿಸಿಕೊಡೋದು, ಶಾಲೆಗಳನ್ನು ನಿರ್ಮಾಣ ಮಾಡೋದು, ಹೀಗೆ ಒಟ್ಟು ಪೇದಾವರ ಸ್ವಾಮಿಗಳವರು ಇದುವರೆಗೂ ಸುಮಾರು ಇಂತಹ ಸಂಸ್ಥೆಗಳನ್ನು ಏನು ಕಟ್ಟಿದ್ದಾರೆ ಅದು ಸುಮಾರು 80ಕ್ಕಿಂತ ಹೆಚ್ಚಿನ ಸಂಸ್ಥೆಗಳನ್ನು ಈಗಾಗಲೇ ಅವರು ಕಟ್ಟಿದ್ದಾರೆ ಅವರು. ಆದ್ದರಿಂದ ಅವರ ಸಂಸ್ಥೆಗಳು ಒಂದು ರೀತಿಯಲ್ಲ, ಎರಡು ರೀತಿಯಲ್ಲ, ಅನೇಕ ಹೈಸ್ಕೂಲ್ಗಳಿದೆ, ಜೂನಿಯರ್ ಕಾಲೇಜ್ಗಳಿದೆ, ಜೊತೆಗೆ ಆಯುರ್ವೇದ ಕಾಲೇಜ್ ಇದೆ. ಇದಲ್ಲದೆ ನಾನಾ ವಿಧವಾದಂಥ ಶಾಲೆಗಳನ್ನು ಅವರು ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಧಾರ್ಮಿಕವಾದ ಗುರುಕುಲಗಳನ್ನು, 5 ಗುರುಕುಲಗಳನ್ನು ಇವತ್ತು ನಡೆಸ್ತಾ ಇದ್ದಾರೆ. ಹೈದರಾಬಾದ್ ಇರ್ಬೋದು, ಚೆನ್ನೈ ಇರ್ಬೋದು, ಬೇರೆ ಬೇರೆ ಪ್ರದೇಶಗಳಲ್ಲಿ ಗುರುಕುಲಗಳನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಇಡೀ ಕರ್ನಾಟಕದ ಜನತೆಗೆ ಉಪಯೋಗ ಆಗಬೇಕು. ಇಲ್ಲಿರ್ತಕ್ಕಂಥ ಯಾವುದೇ ಜಾತಿ ಮತ ಪಂಥ ಇರ್ಬೋದು, ಅಂಥವರು ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಹೋದಂಥ ಸಂದರ್ಭದಲ್ಲಿ ಕನ್ನಡದ ಜನತೆಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಭಾರತದ ಪ್ರಸಿದ್ಧ ತೀರ್ಥಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ಒಂದು ಛತ್ರಗಳನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಅದು ಬದರಿ ಕ್ಷೇತ್ರದಲ್ಲಿಂದ ಅಲ್ಲೂ ಇದೆ, ರಾಮೇಶ್ವರ ಕ್ಷೇತ್ರಕ್ಕೆ ಹೋದರೆ ರಾಮೇಶ್ವರ ಕ್ಷೇತ್ರದಲ್ಲೂ ಇದೆ, ಅಯೋಧ್ಯೆ ಇದೆ, ಮಥುರಾ ಇದೆ, ಹರಿದ್ವಾರ, ಆನಂತರ ಎಲ್ಲ ಕಾಶಿ ಇರ್ಬೋದು, ಪ್ರಯಾಗ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪೇದಾರ ಸ್ವಾಮಿಗಳವರು ದೊಡ್ಡ ದೊಡ್ಡ ಛತ್ರಗಳನ್ನು ಕಟ್ಟಿದ್ದಾರೆ. ಇವತ್ತು ದೆಹಲಿ ಇರ್ಬೋದು ಅಥವಾ ಬಾಂಬೆ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಹೀಗೆ ಎಲ್ಲ ನಗರಗಳಲ್ಲೂ ಕೂಡ ದೊಡ್ಡ ದೊಡ್ಡ ಛತ್ರಗಳನ್ನು ಕಟ್ಟಿರೋದ್ರಿಂದ ಕರ್ನಾಟಕದ ಜನತೆ ಹೋದಂಥವರು ಆ ಛತ್ರಗಳಲ್ಲಿ ಉಳಿದುಕೊಂಡು ತಮಗೆ ಅನುಕೂಲವನ್ನು ಅವರು ಪಡೆದುಕೊಳ್ತಾ ಇದ್ದಾರೆ. ಹೀಗೆ ಒಂದು ದೃಷ್ಟಿಯಿಂದ ಅವರು ಪ್ರಾಚೀನವಾದ ಗುರುಕುಲಗಳನ್ನು ಕಟ್ಟಿದ್ರು. ಆನಂತರ ಸಮಗ್ರ ಬ್ರಾಹ್ಮಣರ ಅಭಿವೃದ್ಧಿಯ ದೃಷ್ಟಿಯಿಂದ ವಿದ್ಯಾರ್ಥಿ ನಿಲಯಗಳನ್ನು ಕಟ್ಟಿದ್ದಾರೆ. ಆನಂತರ ಸಮಗ್ರ ಕನ್ನಡ ಜನತೆಯ ಉದ್ಧಾರದ ದೃಷ್ಟಿ, ಅವರಿಗೆ ಉಪಕಾರ ಆಗಬೇಕು ಅನ್ನೋ ದೃಷ್ಟಿಯಿಂದ ವಿವಿಧ ತೀರ್ಥಕ್ಷೇತ್ರಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ದೊಡ್ಡ ದೊಡ್ಡ ಛತ್ರಗಳನ್ನು, ವಸತಿ ನಿಲಯಗಳನ್ನು ಅವರು ಕಟ್ಟಿದ್ದಾರೆ. ಜೊತೆಗೆ ಸ್ವತಃ ಅನೇಕ ಗ್ರಂಥಗಳನ್ನು
ಪೇಜಾವರ ಸ್ವಾಮಿಗಳವರು ಸ್ವತಃ ಬರೆದಿದ್ದಾರೆ. ಬರೆಯೋದಲ್ಲದೆ ತಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲೇ ಅದರಲ್ಲಿ ಆನಂದ ತೀರ್ಥ ಪ್ರತಿಷ್ಠಾನ ಅಂತ ಮಾಡಿಕೊಂಡಿದ್ದಾರೆ. ಅದರಿಂದ ಮಧ್ವಾಚಾರ್ಯರು ಬರೆದಂಥ ಏನು 37 ಗ್ರಂಥಗಳಿದೆ, ಆ 37 ಗ್ರಂಥಗಳ ಮರುಮುದ್ರಣವನ್ನು ಮಾಡ್ತಾ ಅದಕ್ಕೆ ಕನ್ನಡದಲ್ಲಿ ಅನುವಾದವನ್ನು ಅವರು ಮಾಡಿಸಿದ್ದಾರೆ. ಈಗಾಗಲೇ ಎಲ್ಲ ಗ್ರಂಥಗಳು ಕೂಡ ಓದುಗರ ಕೈಗಳನ್ನು ತಲುಪಿವೆ. ಜೊತೆಗೆ ಪ್ರತಿಯೊಂದು ಗ್ರಂಥದ ಸಾರವನ್ನು ಸ್ವತಃ ಪೇಜಾವರ ಸ್ವಾಮಿಗಳವರೇ ಅವರು ಬರೆದು ಈ ಜಗತ್ತಿಗೆ ನೀಡಿದ್ದಾರೆ. ಹೀಗಾಗಿ ಗ್ರಾಂಥಿಕ ದೃಷ್ಟಿಯಿಂದಲೂ ಕೂಡ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಇದಲ್ಲದೆ ಅನೇಕ ಜನ ಸನ್ಯಾಸಿ ಶಿಷ್ಯರನ್ನು ಪಡೆದಂಥ ಇವತ್ತಿರುವಂಥ ಏಕೈಕ ಯತಿ ಅಂದರೆ ಅದು ಪೇಜಾವರ ಸ್ವಾಮಿಗಳವರು. ಸಾಮಾನ್ಯ ಸನ್ಯಾಸ ಸ್ವೀಕಾರ ಮಾಡಿ 80 ವರ್ಷಗಳು ಸಂದಿದೆ. 80 ವರ್ಷದ ಹಿರಿಯ ಸನ್ಯಾಸಿಯನ್ನು ಮತ್ತೊಬ್ಬರನ್ನು ನಾವು ಈ ಜಗತ್ತಿನಲ್ಲಿ ಇವತ್ತು ಕಾಣೋದು ಕಷ್ಟ ಇದೆ ಅಂತ ಅವರಿಗೆ ಈಗಾಗಲೇ 4-6 ಯತಿಗಳು ಅವರ ಯತಿ ಶಿಷ್ಯರುಗಳು ಅಂತ ಇದ್ದಾರೆ. ಅವರು ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಈಗ ಪರ್ಯಾಯದಲ್ಲಿ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅವರಿರ್ಬೋದು, ಬಾಳಗಾರ ಮಠಾಧೀಶರಿರ್ಬೋದು, ರಘುವಲ್ಲಭತಿ ಅನೇಕ ಜನ ಮಠಾಧೀಶರಿದ್ದಾರೆ ಅಂತ 8-10 ಜನ ಯತಿಗಳ ಶಿಷ್ಯರನ್ನು ಪಡೆದಂಥ ಯತಿಕುಲ ಗುರುಗಳಾದಂಥವರು ವಿಶೇಷ ತೀರ್ಥ ಶ್ರೀಪಾದಂಗಳವರು. ಇವರ ಸಮಗ್ರವಾದ ಕಾಣಿಕೆ ಅದನ್ನು ಜಗತ್ತು ಇವತ್ತು ಸ್ಮರಿಸ್ಕೊಳ್ತಾ ಇದೆ. ನಮ್ಮ ಈ 5ನೇ ಪರ್ಯಾಯದ ವಿಷಯದಲ್ಲಿ ನಮಗಿಂತ ಹೆಚ್ಚಿನ ಉತ್ಸಾಹ, ಸಂತೋಷ, ಆಸಕ್ತಿ ಎಲ್ಲ ನಮ್ಮ ಜನರು, ಉಡುಪಿಯ ನಾಗರಿಕರು, ಬೇರೆ ಬೇರೆ ಭಾಗದ ಎಲ್ಲ ವ್ಯಕ್ತಿಗಳು 5ನೇ ಪರ್ಯಾಯ ಅಂಥೇಳಿ ನಾವು ಎಷ್ಟು ಅದರಲ್ಲಿ ಬಗ್ಗೆ ಗಮನ ಕೊಡಬೇಕು ಅದಕ್ಕಿಂತ ಹೆಚ್ಚಿನ ಗಮನ ಉತ್ಸಾಹ ತೋರಿಸಿ ವಿಶೇಷ ಅಭಿಮಾನದಿಂದ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿಕ್ಕೆ ಸರ್ವ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇದರಿಂದ ನನಗೆ ತುಂಬ ಧೈರ್ಯ ಬಂದಿದೆ, ಮತ್ತಷ್ಟು ಉತ್ಸಾಹ ಹೆಚ್ಚಿದೆ. ಆ ರೀತಿಯ ಒಂದು ಅಭಿಮಾನ ವಿಶ್ವಾಸವನ್ನು ಎಲ್ಲ ಜನರು ತೋರಿಸ್ತಾ ಇದ್ದೀವಿ. ಈ ಕೃಷ್ಣನ 5ನೇ ಪರ್ಯಾಯ ಇದಕ್ಕೆ ನಮ್ಮದೇನು ಸಾಧನೆ ಇಲ್ಲ. ಯಾಕೆ ನಮಗೆ 50 ವಯಸ್ಸಾಯಿತು ಅಷ್ಟೇ. ಅಷ್ಟು ಮಾಡಲಿಕ್ಕೆ ಅವಕಾಶ ಆ ಆಯುಷ್ಯ ಕೊಟ್ಟವರು ಯಾರು? ಭಗವಂತ. ನಮ್ಮ ಸಾಧನೆ ಏನಿಲ್ಲ, ಕೇವಲ ಶ್ರೀಕೃಷ್ಣನ ಮುಖ್ಯ ಪ್ರೇರಣ ಅನುಗ್ರಹದಿಂದ, ವಾದಿರಾಜನ ಅನುಗ್ರಹದಿಂದ ಈ ಒಂದು ಅವಕಾಶ ದೊರಕಿದೆ. ಆ ಗುರು ಹರಿಗೆ ಮತ್ತು ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿದೆ ಹೊರತು ನಮ್ಮದೇನು ಮಹತ್ವ ಇಲ್ಲ. 5ನೇ ಪರ್ಯಾಯ ಅಂಥೇಳಿ ಅದು ಯಶಸ್ವಿಯಾಗಿ ಚೆನ್ನಾಗಿ ನಡೆಯಲಿ. ಈ ಪರ್ಯಾಯದ ಅವಸರದಲ್ಲಿ ನಾನು ಮೊನ್ನೆಯಿಂದ ಹೇಳಿದಂತೆ ಒಂದು ಭಗವಂತನ ಸೇವೆ, ಆ ಪ್ರತಿಮೆಯಲ್ಲಿ ಭಗವಂತನ ಆರಾಧನೆ, ಅದೇ ಭಗವಂತನನ್ನು ಜನರಲ್ಲಿ ಕಂಡು ಜನರಿಗೆ ಕಲ್ಯಾಣವಾಗುವ ಕಾರ್ಯ, ಇದು ಎರಡು ನಡೆಯಬೇಕು ಅಂತ. ಭಗವಂತನನ್ನು ಯಾರು ಪ್ರತಿಮೆಯಲ್ಲಿ ಮಾತ್ರ ಕಂಡು ಜನರಲ್ಲಿ ಭಗವಂತನನ್ನು ಕಾಣುವುದಿಲ್ಲ ಅವನು ಕೆಳಮಟ್ಟದ ಭಕ್ತ ಅಂತ ಹೇಳ್ತಾರೆ ಭಾಗವತ. ಆ ಭಗವಂತನನ್ನು ಪ್ರತಿಮೆಯಲ್ಲಿಯೂ ಕಂಡು ಅದೇ ಭಗವಂತ ಎಲ್ಲರ ಹೃದಯದಲ್ಲಿದ್ದಾನೆ ಎಂಬುದಾಗಿ ಭಾವಿಸಿ ಆ ಭಗವಂತನ ಸೇವೆ ಜೊತೆಗೆ ಲೋಕಸೇವೆ ಎರಡು ಜೊತೆಗೆ ನಡೆದಾಗ ಅದು ನಿಜವಾದ ಭಗವಂತನ ಪೂಜೆ ಎಂಬುದಾಗಿ ಎಲ್ಲ ಸಂತರು ಮತ್ತು ಋಷಿ ಮುನಿಗಳು ಸಾರಿದ್ದಾರೆ. ಆ ದೃಷ್ಟಿಯಿಂದ 2 ವರ್ಷಗಳ ಈ ಪರ್ಯಾಯದ ಸಂದರ್ಭದಲ್ಲಿ ಒಂದು ಕಡೆ ಭಗವಂತನ ಉತ್ಸವ, ಜ್ಞಾನಪ್ರಸಾರ, ಭಕ್ತಿ ಪ್ರಸಾರ, ಭಗವಂತನ ಉತ್ಸವ, ಪೂಜಾ ವೈಭವ, ಈ ರೀತಿಯ ಒಂದು ಸೇವೆ ನಡೆಯಬೇಕು. ಇನ್ನೊಂದು ಕಡೆ ಜನರಿಗೆ, ಕಷ್ಟದಲ್ಲಿದ್ದವರಿಗೆ, ವಿದ್ಯಾರ್ಥಿಗಳಿಗೆ, ದೀನರಿಗೆ, ಎಲ್ಲರಿಗೂ ಕೂಡ ಉಪಕಾರವಾಗುವ ಅನೇಕ ಸೇವಾ ಯೋಜನೆಯೂ ನಡೆಯಬೇಕು. ಎರಡು ಮುಖದಿಂದ ಈ ಪರ್ಯಾಯದ ಸೇವಾ ಕಾರ್ಯ ನಡೆಯಲಿ ಅಂತ ನಾವು ಆಶಿಸ್ತಾ ಇದ್ದೇವೆ. ಅದನ್ನು ಭಗವಂತನ ಆ ಕಾರ್ಯ ಚೆನ್ನಾಗಿ ನಡೆಸಲಿ ಅಂತ ಆಶಿಸ್ತೇವೆ. ಒಂದು ಘಟನೆ ಇದೆ, ಕೆಲವು ಸಂತರು ಉತ್ತರ ಭಾರತ ಯಾತ್ರೆ ಮಾಡಿ ಕಾಶಿಯಿಂದ ಗಂಗಾಜಲನ್ನು ಹೊತ್ತುಕೊಂಡು ದಕ್ಷಿಣ ಭಾರತಕ್ಕೆ ಬರ್ತಾರೆ. ಬಂದು ತಮ್ಮ ಗ್ರಾಮದಲ್ಲಿ ದೇವರಿಗೆ ಅಭಿಷೇಕ ಮಾಡಬೇಕು ಅಂತ ಉದ್ದಿ ದೊಡ್ಡ ಪಾತ್ರೆಯಲ್ಲಿ ಆ ಗಂಗಾಜಲನ್ನು ತುಂಬಿಕೊಂಡು ಬರ್ತಾ ಇದ್ದಾರೆ. ದಾರಿಯಲ್ಲಿ ರಾಜಸ್ಥಾನದ ಮರುಭೂಮಿ, ಬಿಸಿಲು,
ಎಲ್ಲರಿಗೂ ನೀರಡಿಕೆ, ನೀರೇ ಇಲ್ಲ, ಭಾಳ ಕಷ್ಟಪಡ್ತಾ ಇದ್ದಾರೆ. ಒಂದು ಒಂಟೆ ನೀರಿಲ್ಲದೆ ಬಿಲಿ ಬಿಲಿ ಒದ್ದಾಡ್ತಾ ಇದೆ, ಪಾಪ ಏನು ಮಾಡಲಿ ಅಂತ. ಅದಕ್ಕೆ ನೀರು ಕೊಡಲಿಕ್ಕೆ ನೀರಿಲ್ಲ, ಅದರ ಬಗ್ಗೆ ಸಂತಾಪ ಸೂಚಿಸಿಕೊಂಡು ಹೋದರು. ಆ ಗಂಗಾಜಲವನ್ನು ಪಾತ್ರೆಯಲ್ಲಿ ಹೊತ್ತುಕೊಂಡ ವ್ಯಕ್ತಿ ಆ ಪಾತ್ರೆಯನ್ನು ಒಡೆದು ಆ ಗಂಗಾಜಲವನ್ನು ಒಂಟೆಯ ಬಾಯಿಗೆ ಹಾಕಿದ. ಎಲ್ಲ ಸಂತರು ಹಣೆ ಹಣೆ ಬಡಿದುಕೊಂಡರು. ನಮ್ಮ ಯಾತ್ರೆಯೆಲ್ಲ ನಿಷ್ಫಲವಾಯಿತು. ಊರಿಗೆ ಹೋಗಿ ದೇವರಿಗೆ ಅಭಿಷೇಕ ಮಾಡಬೇಕಾಗಿದ್ದ ಗಂಗಾಜಲವನ್ನು ಒಂಟೆಯ ಬಾಯಿಗೆ ಹಾಕಿದೆಯಲ್ಲ ಅಂತ ಎಲ್ಲರೂ ಅವನನ್ನು ಆಕ್ಷೇಪಿಸಿದರು. ಅವನು ಹೇಳ್ತಾನೆ, ಯಾವ ದೇವರಿಗೆ ನಾವು ಗಂಗಾಜಲದ ಅಭಿಷೇಕ ಮಾಡಬೇಕೋ ಆ ದೇವರನ್ನು ಒಂಟೆಯ ಬಾಯಿಯಲ್ಲಿ ಕಂಡೆ, ಇಲ್ಲಿಯೇ ಅಭಿಷೇಕ ಮಾಡಿದೆ. ಈ ಥರದ ದೃಷ್ಟಿ ನಮ್ಮ ಸಂತರು ಕೊಟ್ಟಿರುವ ದೃಷ್ಟಿ ಹಾಗೆ ಅಂತ ಎರಡೂ ಕಾರ್ಯ ಇದು. ಕೃಷ್ಣ ಇಲ್ಲಿ ಅನ್ನಬ್ರಹ್ಮ ಅಂತ ಕರೀತಾರೆ. ಬರೀ ಅನ್ನಬ್ರಹ್ಮ ಅಲ್ಲ, ಜೊತೆಗೆ ಜ್ಞಾನ ಕಾರ್ಯವೂ ನಡೀಬೇಕು, ನಡೀತಾ ಇದೆ. ಈಗ ಪ್ರವಚನ ಕಾರ್ಯ ವಿದ್ವಾಂಸರಿಂದ ಗ್ರಂಥ ಪ್ರಕಾಶನ ಇದೆಲ್ಲ ಅನ್ನಬ್ರಹ್ಮ. ಅದು ಬರೀ ಅನ್ನಬ್ರಹ್ಮ ಅಲ್ಲ, ಜ್ಞಾನಬ್ರಹ್ಮ. ಅನ್ನಬ್ರಹ್ಮ ಇನ್ನೊಂದು ಕಡೆ, ಜ್ಞಾನಬ್ರಹ್ಮ ಮತ್ತೊಂದು ಕಡೆ. ಭಜನೆಗಳು, ಸಂಕೀರ್ತನೆಗಳು, ನೃತ್ಯ, ಸಂಗೀತ ಎಲ್ಲ ರೀತಿಯಿಂದ ಭಗವಂತನ ಸೇವೆ ನಡೀತಾ ಇದೆ. ನಾದಬ್ರಹ್ಮ ಈ ಕೃಷ್ಣ ಅನ್ನಬ್ರಹ್ಮನ ಹೌದು, ಜ್ಞಾನಬ್ರಹ್ಮನ ಹೌದು, ನಾದಬ್ರಹ್ಮನ ಹೌದು. ಆ ರೀತಿಯಿಂದ ಅನೇಕ ವರ್ಷಗಳಿಂದ ಎಲ್ಲ ಮಠಾಧಿಪತಿಗಳು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ನನಗೆ ಒಂದು ಬಹಳ ಸಂತೋಷದ ಸಂಗತಿ ಎಂದರೆ ಎಲ್ಲ ಮಠಾಧಿಪತಿಗಳನ್ನು ಅಭಿನಂದಿಸಬೇಕಾಗಿದೆ. ಏನೇನು ನಮ್ಮ ಒಂದೊಂದು ಪರ್ಯಾಯದಲ್ಲಿ ಪ್ರಾರಂಭಿಸಿದೆ ಅದನ್ನು ಮುಂದಿನ ಮಠಾಧಿಪತಿಗಳೆಲ್ಲ ತಪ್ಪದೆ ಅದನ್ನು ಮತ್ತಷ್ಟು ಚೆನ್ನಾಗಿ ಬೆಳೆಸಿಕೊಂಡು ಹೋಗಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ, ಸಮಸ್ತ ಕಾಲೇಜಿನ ವಿದ್ಯಾರ್ಥಿಗಳು ಮಾತ್ರವಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ನದಾನ ಅಂತ. ಅದು ಮುಂದಿನ ಪರ್ಯಾಯದ ಮಠಾಧಿಪತಿಗಳು ಅದನ್ನು ಮತ್ತಷ್ಟು ಬೆಳೆಸಿಕೊಂಡು ಕೊನೆಗೆ ಫಲಿವಾರ್ಷಿಗಳು ಬಿಸಿ ಊಟದ ಮುಖಾಂತರ ಸಹಸ್ರಾರು ಜನರಿಗೆ ಅನ್ನದಾನ ವಿದ್ಯಾರ್ಥಿಗಳಿಗೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಪ್ರಾರಂಭ ಮಾಡಿದರೆ ಅದನ್ನು ಮತ್ತಷ್ಟು ಬೆಳೆಸಿಕೊಂಡು ಎಲ್ಲ ಮಠಾಧಿಪತಿಗಳು ಕಾಣೀಶಿಗಳವರ ಪರ್ಯಾಯದಲ್ಲಿ ಅದ್ಭುತವಾಗಿ ಸಾಂಸ್ಕೃತಿಕ ಕಾರ್ಯಗಳು ನಡೀತಾ ಇದೆ. ಎಲ್ಲ ಮಠಾಧಿಪತಿಗಳು ನಾವೇನೇನು ಯೋಜನೆ ಅಭಿವೃದ್ಧಿ ಕಾರ್ಯ ಅದನ್ನು ಪ್ರಾರಂಭಿಸಿದರೆ ಪ್ರತಿಯೊಂದು ಪರ್ಯಾಯದಲ್ಲಿಯೂ ಕೂಡ ಕೃಷ್ಣ ಮಠದ ಒಂದೊಂದು ರೀತಿಯ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ. ನಾವು 14 ವರ್ಷ ಪ್ರವಾಸ, 2 ವರ್ಷ ಒಂದೇ ಕಡೆ. ಒಂದು ಉಪನಿಷತ್ತಿನಲ್ಲಿ ಕಥೆ ಇದೆ, ಒಂದು ಕರುವನ್ನು ಒಂದು ಕಂಬಕ್ಕೆ ಗೂಟಕ್ಕೆ ಕಟ್ಟು, ಹಗ್ಗ ಎಳೆದು ಸುತ್ತ ಹೋಗ್ತದೆ, ಹೋಗಿ ಕೊನೆಗೆ ಹಗ್ಗದ ಆ ಗೂಟದ ಬಳಿಗೆ ಬಂದು ಮಲಗ್ತದೆ. ಹಾಗೆಯೇ ನಾವು ಕೂಡ ಕೃಷ್ಣನೆಂಬ ಗೂಟಕ್ಕೆ ಕಟ್ಟಿದ ಕರು. ಆದಷ್ಟು ದೂರ ದೂರ ಹೋಗಿ 14 ವರ್ಷ ಪ್ರವಾಸ ಮಾಡಿ ಈಗ 2 ವರ್ಷ ಕೃಷ್ಣ ಆ ಗೂಟದ ಬಳಿಯಲ್ಲಿಯೇ ವಿಶ್ರಾಂತಿ ಪಡೆಯುವಂಥ ಒಂದು ದೊಡ್ಡ ಅವಕಾಶ. ಅದು ಕಂಪಲ್ಸರಿ ಅದು ಕೃಷ್ಣನ ಬಳಿಯಲ್ಲಿದ್ದು ಈ ಕಾರ್ಯ 14 ವರ್ಷ ಮಾಡುವುದಕ್ಕಿಂತಲೂ ಕೂಡ ಹೆಚ್ಚಿನ ಪ್ರಮಾಣದ ಕಾರ್ಯ ಕೃಷ್ಣನ ಸನ್ನಿಧಾನದಲ್ಲಿ ಭಕ್ತಿ ಜ್ಞಾನ ಪ್ರಸಾರದ ಕಾರ್ಯವು ಸೇವಾ ಕಾರ್ಯವು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯಲಿ ಅಂತ ನಾನು ಆಶಿಸ್ತಾ, ಎಲ್ಲ ಮಠಾಧಿಪತಿಗಳ ಬೆಂಬಲ, ನಿಮ್ಮೆಲ್ಲರ ಅಭಿಮಾನ, ಇದರಿಂದ ನಮ್ಮ ಶ್ರೀಕೃಷ್ಣನ ಅನುಗ್ರಹದಿಂದ ಪರ್ಯಾಯ ಯಶಸ್ವಿಯಾಗಲಿ, ನಿಮ್ಮೆಲ್ಲರ ಶುಭ ಹಾರೈಕೆ ನಿರಂತರ ಇರಲಿ ಎಂಬುದಾಗಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಯಾವುದೇ ಒಂದು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವಾಗ ತನ್ನ ದೂರದೃಷ್ಟಿತ್ವದೊಂದಿಗೆ ಮಾರ್ಗದರ್ಶನವನ್ನು ನೀಡುತ್ತಾ ಕಮಲ ಪತ್ರದಲ್ಲಿರುವ ಮುಂಜಾವಿನ ಹನಿಯಂತೆ ಕಾರ್ಯವನ್ನು ನಿರ್ವಹಿಸುತ್ತಾರೆ ನಮ್ಮ ವಿಶ್ವೇಶತೀರ್ಥ ಸ್ವಾಮೀಜಿಯವರು. ಹಾಗಾಗಿ ಅವರು ಆರಂಭಿಸಿದ ಯಾವ ಕಾರ್ಯಗಳೂ ಕೂಡ ಮೊದಲಿಗಾಗಲಿ ಅಥವಾ ಮಧ್ಯದಲ್ಲಾಗಲಿ ಅದು ಅಂತ್ಯವನ್ನು ಕಾಣದೆ ಪೂರ್ತಿಗೊಳ್ಳುತ್ತೆಂದರೆ ಅದು ಅತಿಶಯೋಕ್ತಿಯಲ್ಲ. ಇಂತಹ ಇವರ ಈ ಸಾಮಾಜಿಕ ಕಳಕಳಿಯ ಅನುಷ್ಠಾನದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ. ಕಾರ್ಯಕ್ರಮದ ಪ್ರಾಯೋಜಕರು ಸಿಂಡಿಕೇಟ್ ಬ್ಯಾಂಕ್.
ಕಾರ್ಯಕ್ರಮದ ಪ್ರಾಯೋಜಕರು ಸಿಂಡಿಕೇಟ್ ಬ್ಯಾಂಕ್. ವಿರಾಮದ ನಂತರ ವಿಶ್ವಮಾನ್ಯ ವಿಶ್ವೇಶ ಪೇಜಾವರ ಶ್ರೀಗಳ ಯಶೋಗಾಥೆ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ವಿಶ್ವೇಶ ತೀರ್ಥ ಸ್ವಾಮೀಜಿಯವರು ತಮ್ಮ ಪ್ರವಚನದಲ್ಲಿ ಒಂದು ಕಡೆ ತಿಳಿಸಿದಂತೆ, ತಾನು ಒಂದು ಪ್ರಾಮಾಣಿಕವಾದ ಹಸು ಇದ್ದಂತೆ. ಹಸು ಹೇಗೆ ಪ್ರಾಮಾಣಿಕವಾಗಿ ತನ್ನಲ್ಲಿರುವಂತಹ ಎಲ್ಲ ಹಾಲನ್ನು ದಾರೆ ಎರೆಯುತ್ತದೋ, ಹಾಗೆಯೇ ತಾನು ಸಮಾಜದ ಏಳಿಗೆಗಾಗಿ ತನ್ನಲ್ಲಿರುವಂತಹ ಎಲ್ಲ ಶಕ್ತಿಗಳನ್ನು ವಿನಿಯೋಗಿಸುತ್ತೇನೆ ಎಂದು ತಿಳಿಸಿದ್ದಾರೆ. ಇಂತಹ ವಿಶ್ವೇಶತೀರ್ಥ ಸ್ವಾಮೀಜಿಯವರ ಬಗೆಗಿನ ಇನ್ನಷ್ಟು ಮಾಹಿತಿಗಳನ್ನು ನಮ್ಮ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. Thank you.
ಸರಳವಾದ ಸರಳ ನುಡಿ. ಗಣ್ಯ ವ್ಯಕ್ತಿಗಳೊಂದಿಗಿದ್ದರೂ, ಶ್ರೀಮಂತರೊಂದಿಗಿದ್ದರೂ ಬಡವರನ್ನು ತಿರಸ್ಕರಿಸದೆ ಅವರನ್ನು ಪೋಷಣೆ ಮಾಡುತ್ತಿರುವಂತಹ ತ್ಯಾಗಬುದ್ಧಿ, ಇವುಗಳೊಂದಿಗೆ ನಮ್ಮ ಶ್ರೀ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯವರು ಈ ಶತಮಾನ ಕಂಡ ದಿವ್ಯ ಪುರುಷರು ಎಂದು ಸಾರಿದರೂ ತಪ್ಪಾಗಲಾರದು. ಇನ್ನು ಉಡುಪಿಯಲ್ಲಿ ನಡೆಯುವಂತಹ ಹಬ್ಬ ಹರಿದಿನಗಳ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ನಾನು ಭಾಗ್ಯಶ್ರೀ ಐತಾಳ್ ಕರಂಬಳ್ಳಿ ನಿಮಗೆಲ್ಲರಿಗೂ ಮಾಡುವ ಆದರದ ನಮಸ್ಕಾರಗಳು. ಕಾರ್ಯಕ್ರಮದ ಪ್ರಾಯೋಜಕರು ಸಿಂಡಿಕೇಟ್ ಬ್ಯಾಂಕ್.